ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ಎನ್ಕೌಂಟರ್ ವಿತ್ ಎಚ್ ಎಂ ರೇವಣ್ಣ ಎಚ್ ಎಂ ರೇವಣ್ಣ ನಿಮಗೆ ಗೊತ್ತಿರಬಹುದು ಬಹಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿ ಸೇವೆ ಸಲ್ಲಿಸಂಥವ್ರು ಕೊನೆ ಗಳಿಗೆಯಲ್ಲಿ ಅವರಿಗೆ ಮಿನಿಸ್ಟ್ರಿಗಿರಿ ಸಿಕ್ಕಿದ್ರು ಕೂಡ ಆ ಕೊನೆ ಕ್ಷಣದಲ್ಲಿ ಕೂಡ ಅವರು ಮಾಡಿದಂಥ ಕೆಲವು ಅಪರೂಪದ ಸಾಧನೆಗಳನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಈಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತನಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ ಯಾಕಂದರೆ ಎಚ್ ಎಂ ರೇವಣ್ಣ ಅವರ ಕ್ಯಾರೆಕ್ಟರ್ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಇದು ನಿಮ್ಮ ಅಪೇಕ್ಷೆನೋ ಇಲ್ಲಿ ಅಭ್ಯರ್ಥಿ ಆಗುವಂಥದ್ದು ಅಥವಾ ಪಕ್ಷದ ಆಯ್ಕೆನೋ ಅಥವಾ ಯಾರಾರದು ಒಬ್ಬ ನಾಯಕನ ಆಯ್ಕೆ ಇದು ನನಗೆ ಗೊತ್ತಿರೋ ಪ್ರಕಾರ ಪಕ್ಷದ ಆಯ್ಕೆ ನನಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ವೇಣುಗೋಪಾಲ್ ಮತ್ತು ಪರಮೇಶ್ವರ್ ಅವರು ಹಾಗೂ ಶಿವಕುಮಾರ್ ಕರೆದು ಹೇಳಿದ್ದು ನಾನು ನನಗಿನ್ನೂ ವಿಧಾನ ಪರಿಷತ್ತಿನ ಸಮಯ ಇದೆ ಎರಡು ವರ್ಷ ಇದೆ ಈ ಸಾರಿ ಚುನಾವಣೆ ನಾನು ಪ್ರಚಾರಕ್ಕಾಗಿ ಸೀಮಿತ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಸರ್ಕಾರದ ರಾಜ್ಯಾದ್ಯಂತ ಪ್ರಚಾರ ಮಾಡಿ ಕಾಂಗ್ರೆಸ್ ತರುವಂಥ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ತೀರ್ಮಾನ ಇತ್ತು ನೀವು ಮೂಲತಃ ಒಬ್ಬ ಹೋರಾಟಗಾರ ಒಂಥರ ತೊಡೆ ತೊಟ್ಟು ಅಭ್ಯಾಸ ಇದ್ದಂಥ ವ್ಯಕ್ತಿತ್ವ ಹೆಬ್ಬಾಳದಲ್ಲಿ ಕೇಳ್ತಾ ಇದ್ರಿ ನೀವು ಆ ಹೆಬ್ಬಾಳದಲ್ಲಿ ಕೇಳು ಅಂದರೆ ಈಗಲ್ಲ ನಾನು ಮೊದಲು ಹೇಳಿ ಕೇಳುವಂಥ ಸಂದರ್ಭದಲ್ಲಿ ಪಕ್ಷದಿಂದ ಸಿಗೋದಿಲ್ಲ ಕೇಳದೇ ಇರುವಾಗ ಸಿಕ್ಬಿಡತ್ತೆ ಇದು ಆ ಸಂದರ್ಭದ ಅನಿವಾರ್ಯತೆ ಈಗ ನಿಮಗೆ ಹೆಬ್ಬಾಳ ಹೇಗಿತ್ತು ಅಂದರೆ ಎಸ್ ನಾನು ಗೆಲ್ಲಬಲ್ಲೆ ಅನ್ನುವಂಥ ವಿಶ್ವಾಸ ಇಲ್ಲಿ ಗೆಲ್ಲಬಾರ್ದು ಅಂತಲ್ಲ ಬಟ್ ಒಂದು ಬಲಿಷ್ಠವಾದಂಥ ಬ್ಯಾಕ್ಗ್ರೌಂಡ್ ಇಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಅಥವಾ ಬೇರೆ ಬೇರೆ ಶಾಸಕರಿಗಿದ್ದ ಕಾರಣದಿಂದಾಗಿ ಸುಖ ಸುಮ್ಮನೆ ತಂದು ಹಾಕಿದರು ಒಂದು ಹರಕೆ ಕುರಿ ಮಾಡಿದರು ಅಂತ ಒಂದು ಆರೋಪ ಮಾಡಿದರೆ ಈಗ ನನ್ನ ಜೀವನವೇ ಹೋರಾಟ ಅಂತ ಹೇಳಿದಾಗೆ ನಾನು ನಾನಾಗಿ ನಾನು ಆಯ್ಕೆ ಮಾಡಿಕೊಳ್ಳ್ದೇ ಬಂದಂಥವೇ ನನಗೆ ಇವತ್ತು ಯಶಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ತರಕೋ ತಂದು ಉದಾಹರಣೆಗೆ ನಾನು ಅಧಿಕಾರಿ ಆಗಬೇಕು ಅಂತ ಕೆ ಎಸ್ ಕಟ್ಟಿದವನು ಅದನ್ನು ಬಿಟ್ಟು ರಾಜಕೀಯ ಕೆ ಎಂ ನಾಗರಾಜ್ ಅವರು ಮತ್ತು ರೋಷನ್ ಬೇಗ ಅವರು ನನ್ನನ್ನು ರಾಜಕೀಯಕ್ಕೆ ಹೇಳಿದ್ರು ಅಲ್ಲಿ ನನ್ನ ಬದಲಾವಣೆ ಎರಡನೇದು ಮಾಗಡಿಗೆ ನಾನು ಚುನಾವಣೆಗೆ ನಿಲ್ಲಬೇಕು ಅಂತದ್ದು ನನ್ನ ಕನಸಲ್ಲೂ ಇರಲಿಲ್ಲ ಮಾಗಡಿಗೆ ನಿಲ್ಲಬೇಕು ಅಂತದ್ದೇ ನನ್ನ ಕನಸಲ್ಲಿ ಇರಲಿಲ್ಲ ಜವರಪ್ಪ ಅಂತಕ್ಕಂಥ ನನ್ನ ಸ್ನೇಹಿತ ನನ್ನ ನಾಯಕ ಆತನಿಗೆ ಟಿಕೆಟ್ ತರಬೇಕು ಅಂತ ನಾವೆಲ್ಲ ಡೆಲ್ಲಿಗೆ ಹೋದ್ವಿ ನಾನು ಜವ್ರು ಆದರೆ ಅಲ್ಲಿಯ ವಾತಾವರಣ ಆ ಸಮಯದಲ್ಲಿ ಮೊಯ್ಲಿ ಅವರ ಲೆಕ್ಕಾಚಾರ ನನಗೆ ಟ್ರಯಲ್ ಸೀಟ್ ಅಂತ ಕೊಟ್ಟರು ಮಾಗಡಿಗೆ ಟ್ರಯಲ್ ಯಾಕೆ ಹೇಳಿದ್ರೆ ಅಲ್ಲಿವರೆಗೂ ಮಾಗಡಿ ಅದು ವಿರೋಧ ಪಕ್ಷದ ಕೋಟೆ ವಿರೋಧ ಪಕ್ಷದ ಭದ್ರಕೋಟೆ ಪಿ ಎಸ್ ಪಿಯ ಭದ್ರಕೋಟೆ ಅಲ್ಲಿ ಒಂದು ಸಾರಿ ಸೋಲು ಸಿದ್ದಪ್ಪನವರು ಡಿವೈಡೆಡ್ ಇದಂಥ ಸಮಯದಲ್ಲಿ ಆಗಿದ್ದರು ಸ್ವಲ್ಪ ದಿವಸ ಕೆಲವು ದಿವಸ ಟಿ ಡಿ ಮಾರಣ್ಣ ಬಿಟ್ಟರೆ ಹೆಚ್ ಜಿ ಎಲ್ಲರೂ ಸ್ವಲ್ಪ ಆಗಿದ್ದೆ ಹೊರತು ಅವಧಿ ಮುಗಿಸಿದ ಒಬ್ಬ ಕಾಂಗ್ರೆಸ್ಸಿನ ಶಾಸಕರಾಗಿ ನಾನೇ ಹೊರಹೊಮ್ಮಿದ್ದು ಅದು ನನಗೆ ಹೆಮ್ಮೆ ಆದರೆ ನನಗೆ ಅಲ್ಲಿ ಜಾತಿ ಆಧಾರ ಇಲ್ಲ ನನ್ನ ಸಮಾಜವೇ ಇಲ್ಲ ಮತಕ್ಕೆ ಮತ ಅಲ್ಲ ಅಲ್ಲಿ ಕೆಲಸಕ್ಕೆ ಮತ ಆ ರೀತಿ ನಾನು ಜನರು ಕಟ್ಟಿದೆ ಆದರೆ ನನಗೆ ಅದನ್ನು ಹಿರಿಮೆ ಕೊಡ್ತು ಮಾಗಡಿ ಜನ ನನಗೆ ಕೆಂಪೇಗೌಡ ನಾಡಿನಲ್ಲಿ ಮಾನ್ಯ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಒಂದು ಬೀಡಿನಲ್ಲಿ ನನಗೊಂದು ಅವಕಾಶ ಕೊಟ್ಟು ಆ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿ ಸೈ ಅನ್ನಿಸ್ಕೊಂಡೆ ಮಾಗಡಿ ಪಟ್ಟಣಕ್ಕೆ ನೀರು ತರೋದಿರ್ಬೋದು ಜನತೆಗೆ ಹೇಮಾವತಿ ನೀರು ತರ್ಬೋದು ಏನೇನು ಹೇಳಿದ್ದೋ ಎಲ್ಲ ಕಾರ್ಯಗಳನ್ನು ಮಾಡಿ ಸೈ ಅನ್ಸ್ಕೊಂಡೆ ಆದರೆ ನನಗೆ ಈ ಡಿಮಿಲ್ ಡಿಲಿಮಿಟೇಷನ್ ಬಂದಿದ್ದರಿಂದ ಪುನರ್ವಿಂಗಡಣೆ ಸಮಯದಲ್ಲಿ ನನಗೆ ಆ ಸಮಯದಲ್ಲಿ ಪುನರ್ವಿಂಗಡೆಯ ಭಾಗದಲ್ಲಿ ಭಾಳ ಪ್ರಬಲವಾಗಿ ನನ್ನ ಸಪೋರ್ಟ್ ಇದ್ದಂಥ ಕ್ಷೇತ್ರ ಆಚೆಕೋ ಹೋಬಳಿ ಹೋಯ್ತು ಬೇರೆ ಕಡೆಯಿಂದ ಎರಡು ಹೋಬಳಿ ಬಂತು ಅದಕ್ಕಾಗಿ ಚಿಂತನೆ ಮಾಡಿದಾಗ ನಗರ ಬೆಂಗಳೂರಲ್ಲಿ ನಿಲ್ದಾಣ ಮನೆ ಇತ್ತಲ್ಲಿ ಅಂತ ಯೋಚನೆ ಮಾಡಿ ಸಿದ್ದರಾಮಯ್ಯವ್ರ ಜೊತೆಲ್ಲೂ ಚರ್ಚೆ ಮಾಡಿದೆ ಬನ್ನಿ ಇಲ್ಲ ನಿಲ್ದಾಣ ನಿಲ್ಲಿಸ್ತೀನಿ ಅಂದರು ಆದರೆ ನಾನು ಕೇಳಿದ್ದು ಗೋವಿಂದರಾಜ್ ನಗರ ಅವತ್ತು ನನಗೆ ಕೊಟ್ಟಿದ್ದು ಹೆಬ್ಬಾಳು ಹನ್ನೆರಡು ದಿವಸಕ್ಕೆ ಹನ್ನೆರಡು ದಿವ್ಸಕ್ಕೆ ಬೌಂಡ್ರಿ ಗೊತ್ತಿಲ್ಲ ಬಿಳಿ ಬಟ್ಟೆ ಹಾಕ್ದವರೆಲ್ಲ ನಾಯಕರಲ್ಲ ಅಲ್ಲಿ ಯಾರು ಆ ಪಕ್ಷದಲ್ಲಿ ಪ್ರಮುಖವಾಗಿದ್ದಾರೆ ಪ್ರತಿಸಲ ಸಿಕ್ಕಿದ್ರು ಇದು ನನ್ನ ಬದ್ಲಿಂದ ಈಗ ರಾಜಕೀಯ ವಲಯದಲ್ಲಿ ಏನು ಕೇಳಿ ಬರ್ತಾ ಇದೆ ಇದೊಂದು ಸಂದಾಯ ಮಾಡ್ತಾ ಇದ್ದಾರೆ ಯಾರಿಗೋ ಒಬ್ಬರಿಗೆ ಋಣ ಸಂದಾಯ ಮಾಡ್ತಾ ಇದ್ದಾರೆ ಎಚ್ ಎಂ ರೇವಣ್ಣ ಅವರು ಒಂದೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಋಣ ಸಂದಾಯ ಆದರೆ ಚನ್ನಪಟ್ಟಣ ವಲಯದಲ್ಲಿ ಯೋಗೇಶ್ವರವ್ರ ಹತ್ರ ಕೇಳಿದರೆ ಹೇಳೋದು ಇಲ್ಲ ಡಿ ಕೆ ಶಿವಕುಮಾರ್ ಅವರ ಸಂದಾಯ ಮಾಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯವ್ರ ಋಣ ಸಂದಾಯವನ್ನು ಒಂದು ರೀತಿ ಗ್ರಹಿಸಬಲ್ಲೆ ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವರ ಋಣ ಸಂದಾಯ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ಸ್ವಲ್ಪ ಈ ರಣಸಂದಾಯ ಈ ಒಳವಪ್ಪಂದ ಇವೆಲ್ಲ ನನ್ನ ಜೀವನದಲ್ಲಿ ಬಂದಂಥವಲ್ಲ ನಾನು ಸ್ವತಃ ಹೋರಾಟಗಾರರಾಗಿ ಬಂದನು ಜನವನ್ನು ಕಟ್ಟಿ ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸರ ಒಂದು ಸಿದ್ಧಾಂತ ತತ್ವದ ಮೇಲೆ ಬಂದಿದ್ದರಿಂದ ನನ್ನದೇ ಆದಂಥ ಹಿಂದುಳಿದ ವರ್ಗಗಳನ್ನು ಈ ಹಿಂದ ವರ್ಗ ಕಟ್ಟೋವಂಥದ್ದನ್ನು ನಾನು ಸ್ವಯಂ ಪ್ರೇರಿತನಾಗಿ ಮಾಡಿಕೊಂಡು ರಾಜ್ಯಾದ್ಯಂತ ನನ್ನದೇ ಆದಂಥ ಒಂದು ಪಡೆಯನ್ನು ಕಟ್ಟೋವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಇವತ್ತು ನನಗೆ ಇಲ್ಲಿ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕರೆದು ಕೊಟ್ಟಿದ್ದರಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಹೊರತು ನಾನು ಇನ್ನು ಈ ಶಿವಕುಮಾರಾಗಲಿ ಇವರಾಗಲಿ ಒಳ ಒಪ್ಪಂದ ಇಂಥ ಮಾತುಗಳೆಲ್ಲ ಇಲ್ಲ ಶಿವಕುಮಾರು ಒಳ ಒಪ್ಪಂದ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಜಿಲ್ಲಾ ಮಂತ್ರಿ ಈ ರಾಜ್ಯದ ಭವಿಷ್ಯದ ನಾಯಕ ಆತನು ತನ್ನ ಜಿಲ್ಲೆನ ತನ್ನ ಅಥೋರಿಟಿಲಿ ಇಟ್ಕೊಳ್ಬೇಕು ಅಲ್ಲಿ ನನ್ನ ಪ್ರಭುತ್ವ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಆ ಥರತ್ರ ಎಲ್ಲ ಸವಲತ್ತು ಸಲಕರಣೆ ಎಲ್ಲ ಇರುವಂಥ ಸಂದರ್ಭದಲ್ಲಿ ಆತ ಯಾಕೆ ಆ ರೀತಿ ಹೋಗ್ತಾನೆ ಅಲ್ಲ ಹಾಗಿದ್ರೆ ರಾಹುಲ್ ಗಾಂಧಿಯವರು ಹೇಳಿದರು ಜೆ ಡಿ ಎಸ್ಸು ಬಿ ಜೆ ಪಿ ಬಿ ಟೀಮ್ ಬಿ ಅಂತ ಸೋ ಅಲ್ಲಿ ಅವರನ್ನು ಇಳಿಸ್ಬಿಟ್ಟು ಬಿ ಜೆ ಪಿ ಮತ್ತು ಬಿ ಏನು ಜೆ ಡಿ ಎಸ್ ಅಡ್ಜಸ್ಟ್ಮೆಂಟ್ ಮಾಡೋಕೋತು ಅಂತ ನಂಬಕ್ಕಾಗತ್ತೆ ಅದನ್ನು ವಿದ್ಯಮಾನಗಳನ್ನು ನೋಡಿದ್ರೆ ಯಾರು ಒಳ ಒಪ್ಪಂದಗಳಾಗ್ತಾಯಿವೆ ಅನ್ನೋದನ್ನು ನಾನು ಒಬ್ಬ ವೀಕ್ಷಕರಾಗಿ ನೋಡ್ತಾ ಇದ್ದೇನೆ ಇವತ್ತು ಕುಮಾರಸ್ವಾಮಿಯವರು ಅಮಿತ್ ಶಾ ಜೊತೆಯಲ್ಲಿ ಮಾತನಾಡ್ತಕ್ಕಂಥದ್ದು ಪ್ರಚಾರ ಇದೆ ಏನು ರಾಷ್ಟ್ರದ ಪ್ರಧಾನಿಯಾದವರು ಕುಮಾರಸ್ವಾಮಿ ಬಿ ಜೆ ಪಿ ಜೊತೆಯಲ್ಲಿ ಹೋದರೆ ನಾನು ಮನೆಯಿಂದ ಆಚಕ ಹಾಕ್ತೀನಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಸಾರಿ ಇವ ಪ್ರಧಾನಿಯಾದಂಥ ಮೋದಿಯವರು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನ ವಯಸ್ಸಾದಂಥವರು ಇವರು ವೃದ್ಧಾಶ್ರಮಕ್ಕೋಗಲಿ ಅಂತ ಕಳಚುನಾವಣೆಯಲ್ಲಿ ಹೇಳಿದವರು ಇವತ್ತು ಅಪ್ಯಾಯಮಾನವಾಗಿ ಅವರನ್ನು ಹೊಗಳಿ ಎಷ್ಟು ಅವರಿಗೆ ಒಂದು ಉತ್ತೇಜನಕಾರಿಯಾಗಿ ಮಾತಾಡಿ ರೈತ ಮುಖಂಡ ಅಂತ ಈಗ ಹೊಸ್ದಾಗಿ ಹೇಳುವಂಥದ್ದೇನು ಅಂಥದ್ದೇನು ಬೇಕಾಗಿತ್ತು ಇವುಗಳನ್ನೆಲ್ಲ ನೋಡಿದ್ರೆ ಆ ಎರಡೂ ಪಾರ್ಟಿಯವರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ಅದು ಕಾಂಗ್ರೆಸ್ ಶಕ್ತಿ ಸಿದ್ದರಾಮಯ್ಯ ಶಕ್ತಿ ನಾನು ಒಂದು ಭಾಳ ನೇರವಾಗಿ ಹೇಳಿಬಿಡ್ತೀನಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಖಡಕ್ ಉತ್ತರ ಖಡಕ್ ಸಂದೇಶ ಕೊಡಬಲ್ಲ ಏಕೈಕ ನಾಯಕ ಕರ್ನಾಟಕದಲ್ಲಿ ಈಗ ಕಾಣ್ತಾ ಇದ್ರೆ ಸಿದ್ದರಾಮಯ್ಯನವರು ಆದರೆ ಅದುವೇ ಕಾಂಗ್ರೆಸ್ ಪಾಳಯಕ್ಕೆ ಸ್ವಲ್ಪ ಇರುಸು ಮುರುಸು ಆಗ್ತಾ ಇದೆ ಕಾಂಗ್ರೆಸ್ ಪಾಳಯಕ್ಕೆ ನಾನು ಹೇಳ್ತಾ ಇರೋದು ಯಡಿಯೂರಪ್ಪ ಮೊನ್ನೆ ನಿನ್ನೆ ಮೊನ್ನೆ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಸಿದ್ದರಾಮಯ್ಯ ಒಂದೇ ವೇದಿಕೆಗೆ ಬರಲಿ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ರೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಎಚ್ ಅವರೇ ನಾವು ಇಲ್ಲಿವರೆಗೂ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇವೆ ಎಲ್ಲ ಪ್ರವಾಸದಲ್ಲೂ ಕೂಡ ಮಾನ್ಯ ಖರ್ಗೆ ಇದ್ದಾರೆ ಪರಮೇಶ್ವರೂ ಇದ್ದಾರೆ ಅಂತ ಅಲ್ಲಲ್ಲಿ ಈಗ ಅಲ್ಲಲ್ಲಿ ಅಂದರೆ ಮುಖ್ಯ ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆ ನಡೆಯೋದು ಇದೇನು ಮೊದಲಲ್ಲ ಇಂದಿನಿಂದಲೂ ಪರಂಪರೆ ನಮ್ಮ ಸಂಸ್ಕೃತಿ ಏನಪ್ಪ ಅಂದರೆ ಯಾರು ಮುಖ್ಯಮಂತ್ರಿ ಇರ್ತಾರೋ ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ರಾಜ್ಯದಲ್ಲಿ ಅದನ್ನು ತರೋದು ಬಿಡೋದು ಬೇರೆ ಈಗ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಅವ್ರ ನೇತೃತ್ವದಲ್ಲಿ ನಡೀತು ಗೆಲುವು ಸೋಲು ಬೇರೆ ಮಾನ್ಯ ಮೊಯ್ಲಿ ಅವರಿದ್ದರು ಅವ್ರ ನೇತೃತ್ವದಲ್ಲಿ ನಡೀತು ಇದು ಇವತ್ತಿಂದಲ್ಲ ಹಿಂದಿನಿಂದಲೂ ನಮ್ಮದಲ್ಲಿ ಒಂದು ಆಸೆ ಇರುತ್ತೆ ಸರ್ ಅದೇ ಸ್ಟ್ರಾಂಗ್ ಸಿದರಾಮಣ್ಣ ಅವರು ಸ್ಟ್ರಾಂಗ್ ಆಗಿರೋದೆ ಮಾರಕ ಆಗಿದೆ ಅಂತ ಹೇಳಿ ಅದನ್ನ ಯಾಕೆ ಆ ರೀತಿ ಅವ್ರು ಹೇಳ್ಬೋದು ನಾವು ಯಾಕೆ ಹೇಳಣ ಯಾರು ಎಡ್ಯೂರಪ್ಪನಂಗೆ ಕಾಣಬಹುದು ಎಡ್ಯೂರಪ್ಪನ ಭಾಷೆ ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಅವರ ಮೇಲೆ ಬರೆ ಏಕವಚನ ಶುರುವಾಗಿದೆ ಅವ್ರಿಗೆ ಏಕ್ ನಾಡ ತಗೋಬೇಕು ಅಷ್ಟೇ ಅವರು ಹಾಗಾಗಿದೆ ಅವರು ಈಗ ಸಾಧಾರಣವಾಗಿ ಇಲ್ಲಿರುವಂತ ಮಾತುಕತೆ ಏನಂತ ಸರ್ ಇಲ್ಲಿ ಚಿಂತೆ ಅಂದ್ರೆ ಒಂದು ರಾಜಕೀಯ पाठशाला ಇಲ್ಲಿ ಚೆನ್ನಪಟ್ಟಣದವೇ ಏನು ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಎರಡು ರೀತಿ ಮಾತು ಒಂದು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಮನವೊಲಿಸಿ ಅವರನ್ನು ಕ್ಯಾಂಡಿಡೇಟ್ ಮಾಡಿದರು ಒಂದು ಹಾಗೆಯೇ ಅವರೇ ಕಾಂಗ್ರೆಸ್ ಆ್ಯಂಡ್ ಸಿ ಎಮ್ ಅವರ ಮನವೊಲಿಸಿ ಎಚ್ ಎಂ ರೇವಣ್ಣ ಅವರನ್ನು ಹಾಕಿರೋದ್ರಿಂದ ಒಬ್ಬ ಪ್ರಬಲ ನಾಯಕ ಆಗಿರೋದ್ರಿಂದ ಅನೇಕ ಕಾಂಗ್ರೆಸ್ ಮತಗಳು ಜಾತ್ಯತೀತ ಮತಗಳು ನಿಮಗೆ ಬಂದರೆ ಅದು ಅವರ ಸೋಲಿಗೆ ಕಾರಣವಾಗುತ್ತೆ ಅಂತ ನಂಬರ್ ಒನ್ ನಂಬರ್ ಟು ಇರುವಂಥದ್ದು ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರೊಂದು ಪ್ಲ್ಯಾನ್ ಮಾಡಿ ಯೋಗೇಶ್ವರರನ್ನು ಸೋಲಿಸುವಂಥ ಪ್ರಯತ್ನ ಮಾಡಿದರು ಆಗ ಡಿ ಕೆ ಶಿವಕುಮಾರ್ ಅವರ ಮೇಲದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತನ್ನ ಆಪ್ತ ತನ್ನ ಆಪ್ತ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ತನ್ನ ಆಪ್ತ ಎಚ್ ಎಂ ರೇವಣ್ಣ ಅವರನ್ನು ಕಣಕ್ಕಿಳಿಸುವ ಮುಖಾಂತರ ಡಿ ಕೆ ಶಿವಕುಮಾರ್ ಒಂದು ಸಂದೇಶ ಕೊಟ್ಟಿದ್ರಂತೆ ವರ್ಣ ಮತ್ತು ಚಾಮುಂಡೇಶ್ವರಲ್ಲಿ ಒಕ್ಕಲಿಗರು ಯಾರು ಕೂಡ ಹೆಚ್ಚು ಕೆಲಸ ಮಾಡುವಂಥ ಅಗತ್ಯ ಇಲ್ಲ ಸಿ ಗಾಗಿ ಅಂತ ಅಂದ್ಬಿಟ್ಟು ಅದಕ್ಕೆ ಮುಯಿಗೆ ಮೈ ತೀರಿಸ್ಕೊತಾ ಇದ್ದಾರೆ ಇದು ಆರೋಪನೋ ಪಡಸಾಲಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು ನೀವು ಉತ್ತರ ಕೊಡಬೇಕು ಪಡಸಾಲೆಯಲ್ಲಿ ಕೇಳುವಂಥ ಮಾತುಗಳೆಲ್ಲ ರಾಜಕೀಯ ಜೀವನದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಭ್ರಮೆ ಓಕೆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಥಿಯರಟಿಕಲ್ ಪಾಲಿಟಿಕ್ಸ್ ಇಲ್ಲ ನಾನು ಅದನ್ನು ಹೆಬ್ಬಾಳದಲ್ಲಿ 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 ಎಚ್ ಎಂ ರೇವಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಎಮ್ ಎಲ್ ಸಿ ಮಾಡ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ಮಿನಿಸ್ಟರ್ ಮಾಡ್ತಾರೆ ಪಡಸಾಲೆಯಲ್ಲಿ ಕೇಳಬಂದ ಮಾತು ಆಯಿತು ಆಯ್ತು ಇರಲಿ ಅದು ನಿಮ್ಮ ಅನಿಸಿಕೆ ನಿಮ್ಮ ಇದು ಅದು ನನಗೆ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲಿ ನಾನು ಯಾವತ್ತೂ ನಿಷ್ಠಾವಂತನಾಗಿ ಕಾಂಗ್ರೆಸ್ಸಲ್ಲಿ ಇದ್ದಿದ್ದರಿಂದ ಯಾವುದೇ ದೇವೇಗೌಡ ಹೆಗಲ ಮೇಲೆ ಕೈ ಹಾಕಿದ್ರು ಹೋಗದೆ ಬಿ ಜೆ ಪಿ ಅವರು ಕರಿದ್ರು ಹೋಗದೆ ನನ್ನ ಉಳಿಸ್ಕೊಂಡು ನಾನು ಏನು ಯಾವ ಒಂದು ತತ್ವ ಸಿದ್ಧಾಂತದ ಮೇಲೆ ಮೇಲಿದ್ದೋ ಅದನ್ನು ಕಾಪಾಡಿಕೊಂಡು ಉಸ್ರೀರವ್ರಿಗೂ ಅದರಲ್ಲಿ ಇರ್ತೇನೆ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ದನ್ನು ಮೆಚ್ಚಿ ನನ್ನ ಒಂದು ನಿಷ್ಠೆಗೆ ನನಗೆ ಎಮ್ ಎಲ್ ಸಿ ಮಾಡಿದ್ರು ಮಂತ್ರಿ ಮಾಡಿದ್ದಾರೆ ಎಲೆಕ್ಷನ್ ಎನ್ಕೌಂಟರ್ನಲ್ಲಿ ಈಗೊಂದು ಬ್ರೇಕ್